ಸೊಕ್ಕಿನ ನರಿ ನಿಗೂಢ ಮಾಂತ್ರಿಕ ಅರಣ್ಯ. ಒಂದು ಕಾಡಲ್ಲಿ ಗಿಲ್ಲು ಎಂಬುವ ನರಿ ಅದರ ಹೆಂಡತಿಯಾದ ಬಿಟ್ಟು ಜೊತೆ ಜೀವಿಸ್ತಿತ್ತು. ಅದು ತುಂಬಾನೇ ದೊಡ್ಡ ಸೋಂಬೇರಿ ಆಗಿತ್ತು. ಅದು ಮಾತ್ರ ಅಲ್ಲದೆ ಅವರಿಬ್ಬರದು ತುಂಬಾನೇ ಅಹಂಕಾರದ ಸ್ವಭಾವ. ಗಂಡ ಹೆಂಡತಿಯ ಸ್ವಭಾವ ಇಬ್ಬರದೂ ಒಂದೇ ತರ ಇತ್ತು. ಮತ್ತೆ ಕಾಡಲ್ಲಿರೋ ಯಾವ ಜಂತುನು ಅವ್ರ ಜೊತೆ ಸೇರ್ತಿರ್ಲಿಲ್ಲ, ಯಾರು ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ಅವರಿಂದ ಜಂತುಗಳಿಗೆ ಪಾಪ ಸಮಸ್ಯೆ. ಒಂದಿನ ಏನಾಯ್ತಂದ್ರೆ, ಒಂದಿನ ಬ್ರಾಂದಿ ಕೋತಿ ಅದರ ಹುಟ್ಟಿದಬ್ಬನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ಳುತ್ತೆ. ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಪಾರ್ಟಿಗೆ ಇನ್ವೈಟ್ ಮಾಡುತ್ತೆ. ಆದ್ರೆ ಅದು ನರಿಗಳನ್ನ ಮಾತ್ರ ಅದರ ಪಾರ್ಟಿಗೆ ಇನ್ವೈಟ್ ಮಾಡಿರೋದಿಲ್ಲ. ಅದರಿಂದ ನರಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಬ್ರಾಂಡಿ ಎಲ್ಲರನ್ನ ಇನ್ವೈಟ್ ಮಾಡ್ದ, ಆದ್ರೆ ನಮ್ಮನ್ನ ಮಾತ್ರ ಇನ್ವೈಟ್ ಮಾಡಿಲ್ಲ. ಸರಿಯಾಗಿ ಹೇಳುತ್ತೀರಿ, ಬೇಕಂತಾನೆ ಕರ್ದಿರಲ್ಲ ಅವನು ಅಂತ ಅನ್ಸುತ್ತೆ. ನೋಡಿ, ನಾವಿಬ್ರು ಒಪ್ಬಿಟ್ರೆ ಏನ್ ನಾವಷ್ಟು ಊಟ ತಿನ್ಬಿಡ್ತೀವ ಏನು? ಇದು ನಂಗೂ ಮತ್ತೆ ನಿಮಗೆ ದೊಡ್ಡ ಅವಮಾನ. ಈ ಅವಮಾನವನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಏನ್ ಮಾಡಲ್ಲ ಅನ್ಕೊಂಡಿದ್ದೀರಾ? ಬ್ರಾಂಡಿ ನಮ್ಮನ್ನ ಇನ್ವೈಟ್ ಮಾಡಿಲ್ಲ ಅಂದ್ರೆ ಈಗ ಏನಾಯ್ತು? ಇನ್ವಿಟೇಷನ್ ಇಲ್ದೇನೆ ನಾವು ಆ ಪಾರ್ಟಿಗೆ ಹೋಗೋಣ. ಅಲ್ಲಿ ಹೋಗಿ ಹೊಟ್ಟೆ ತುಂಬ ಊಟ ಮಾಡೋಣ, ಬಾ ನನ್ನ ಜೊತೆ. ಸ್ವಲ್ಪತ್ತಲ್ಲೇ ಗಿಲ್ಲು ಅದರ ಹೆಂಡತಿ ಜೊತೆ ಸೇರ್ಕೊಂಡು ಬ್ರಾಂದಿಯ ಬರ್ತ್ಡೇ ಪಾರ್ಟಿಗೆ ಹೋಗ್ತವೆ. ಅಲ್ಲಿ ನೋಡಿದ್ರೆ ಎಲ್ಲರೂ ಅವ್ರ ಬೇಕಾದ ಊಟಗಳನ್ನ ತಿನ್ಕೊಂಡು ತುಂಬಾ ಎಂಜಾಯ್ ಮಾಡ್ತಿರ್ತಾರೆ. ಆಗ ಕೋಪದಿಂದ ನರಿ ಹೀಗನ್ನುತ್ತೆ. ಬ್ರಾಂಡಿ ಮಂಗ, ನೀ ಈ ರೀತಿ ಮಾಡೋದು ನಂಗೆ ಸ್ವಲ್ಪ ಇಷ್ಟನೇ ಆಗ್ತಾ ಇಲ್ಲ. ನಾವಿಬ್ರು ಈ ಕಾಡಿನ ವಾಸಿಗಳು ಅಲ್ವಾ? ಕಾಡಿನ ಎಲ್ಲರನ್ನ ನೀನು ಆಹ್ವಾನ ಮಾಡಿದೀಯಾ, ನಂಗೇನಕ್ಕೆ ಇನ್ವಿಟೇಷನ್ ಕೊಟ್ಟಿಲ್ಲ? ನಿಂಗೆ ಇನ್ವಿಟೇಷನ್ ನಾನು ಬೇಕಂತಲೇ ಕೊಡಲೇ ಇಲ್ಲ. ಯಾಕಂದ್ರೆ ಗಂಡ ಹೆಂಡತಿ ನೀವಿಬ್ರು ಪಾರ್ಟಿಯಲ್ಲಿ ಜಾಸ್ತಿ ಊಟ ಮಾಡ್ತೀರಾ, ತಿನ್ಬಿಟ್ಟು ಸುಮಾರು ಕಸವನ್ನ ಮಾಡ್ತೀರಾ. ಅದು ಮಾತ್ರ ಅಲ್ಲದೆ ಮನೆಗೂ ತಗೊಂಡೋಗ್ತೀರಾ, ಬೇರೆಯವ್ರು ಉಳಿಸ್ಬೇಕು ಅಂತ ನೀವು ಯೋಚನೆ ಕೂಡ ಮಾಡೋದಿಲ್ಲ. ಏ, ಇದು ದೊಡ್ಡ ಅವಮಾನ ನಂಗೆ ಬ್ರಾಂಡಿ. ನಾನು ಈ ಕಾಡಿನ ರಾಜ ಆಗಿದ್ರೆ ಈಗಲೇ ನಾನು ನಿನ್ನ ಕೊಂದು ಹಾಕ್ಬಿಡ್ತಾ ಇದ್ದೆ. ಅಯ್ಯೋ, ದಿನದಲ್ಲೂ ನೀನು ಕನಸು ಕಾಣ್ತಾ ಇದೀಯ ಅನ್ಸುತ್ತೆ. ಇಲ್ಲೋ, ನೀನು ಯಾವತ್ತೂ ಕೂಡ ಈ ಕಾಡಿನ ರಾಜ ಆಗೋದಕ್ಕೆ ಆಗಲ್ಲ. ಕೇಳೋ, ಯಾವ ಪ್ಲೇಟಲ್ಲೂ ಕೈ ಹಾಕ್ಬೇಡ ನೀನು. ಯಾವ ದಾರಿಲಿ ಇಲ್ಲಿ ಬಂದಿಯೋ ಅದೇ ದಾರಿಲಿ ವಾಪಸ್ ಹೋಗ್ಬಿಡು. ನನ್ನ ಮಾನ ಮರ್ಯಾದೆ ತೆಗೆಯಕ್ಕೆ ಕರ್ಕೊಂಡ್ಬಂದ್ರ ಇಲ್ಲಿಂದ ಬರ್ತೀರಾ ಇಲ್ಲ ಏನ್ ಮಾಡ್ಲಿ ನಿಮ್ಮನ್ನ? ಗಿಲ್ಲು ಮತ್ತೆ ಅದರ ಹೆಂಡತಿ ಕೋಪದಿಂದ ಅಲ್ಲಿಂದ ಹೊಟ್ಟೋಗ್ತಾರೆ. ಅಲ್ಲಿಂದ ಅವರು ಡೈರೆಕ್ಟ್ ಆಗಿ ಕಾಡಿನ ರಾಜ ಆದ ಶೇರ್ ಸಿಂಗ್ ಹತ್ರ ಹೋಗಿ ಹೀಗಂತ ಅಂತಾರೆ. ಮಹಾರಾಜ, ನಿಮ್ಮ ರಾಜ್ಯದಲ್ಲಿ ಎಷ್ಟು ದೊಡ್ಡ ಅನ್ಯಾಯ ಆಗ್ತಾ ಇದೆ ಗೊತ್ತಾ? ಏನಾಯ್ತು ಬ್ರಾಂಡಿ ಮಂಗ? ಎಲ್ರಿಗೂ ಕೂಡ ಬರ್ತ್ಡೇ ಪಾರ್ಟಿ ಕೊಟ್ರು, ಆದ್ರೆ ನಮ್ಮಿಬ್ರನ್ನ ಇನ್ವೈಟ್ ಮಾಡ್ಲೇ ಇಲ್ಲ. ಸರಿ, ಇನ್ವಿಟೇಷನ್ ಕೊಟ್ಟಿಲ್ಲ, ಪಾಪ ಅವನು ಅಂತ ನಾವು ಅಲ್ಲಿಗೆ ಹೋದ್ರೆ ನಮ್ಮನ್ನ ಅವಮಾನ ಮಾಡಿ ಬೇರೆಸ್ಬಿಟ್ಟ. ನಿಂಗೆ ಅಷ್ಟು ಕೂಡ ಗೊತ್ತಿಲ್ವಾ? ಇನ್ವಿಟೇಷನ್ ಕೊಡದೆ ಆ ಜಾಗಕ್ಕೆ ಹೋಗ್ಬಾರ್ದು ಅಂತ ಅದ್ರಲ್ಲಿ ನಾನೇನು ಮಾಡೋಕ್ಕಾಗುತ್ತೆ? ಅಯ್ಯೋ, ಏನು ಹೇಳ್ತಾ ಇದ್ದೀರಾ ನೀವು? ನೀವು ಬ್ರಾಂಡಿ ಮಂಗಕ್ಕೆ ಶಿಕ್ಷೆ ಕೊಡಬೇಕು. ಶಿಕ್ಷೆಯನ್ನು ನಾನು ನಿಮ್ಮಿಬ್ರಿಗೆ ಕೊಡಬೇಕು. ನೀವಿಬ್ರು ಯಾವಾಗಲೂ ಕೂಡ ಯಾರ ಬಗ್ಗೆನಾದರೂ ಹೇಳ್ತಾ ಬರ್ತಾ ಇರ್ತೀರಾ, ಬೇರೆಯವ್ರ ಮನೆಯಲ್ಲಿ ನೀವಿಬ್ರು ಆಹಾರ ಕದ್ದು ತಿಂತೀರಾ. ಒಂದ್ಸತಿ ನನ್ನ ಬೇಟೆಯನ್ನು ಕೂಡ ನೀವು ಕದ್ದು ತಿಂದಿದ್ರಿ ಗೊತ್ತಾ? ನನಗೆ ಕೋಪ ಬರೋಕ್ಕಿಂತ ಮುಂಚೆ ಇಲ್ಲಿಂದ ಓಡ್ ಹೋಗಿ. ಗಿಲ್ಲು ಮತ್ತೆ ಅದರ ಹೆಂಡತಿ ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾರೆ. ಮನೆಗೋಗೋ ದಾರಿಯಲ್ಲಿ ಗಂಡ ಹೆಂಡತಿ ಹತ್ರ ಹೇಳ್ತಾನೆ, ನಮಗೂ ಖಂಡಿತ ಒಂದು ಕಾಲ ಬರುತ್ತೆ, ಬೇಜಾರಾಗ್ಬೇಡ. ಈ ಅವಮಾನಕ್ಕೆ ನಾನು ಖಂಡಿತವಾಗಿ ಸೇಡ್ ತೀರಿಸ್ಕೋತೀನಿ ನೋಡು. ಕಾಡಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಪರಿಸ್ಥಿತಿನೇ ಹಾಳಾಗುತ್ತೆ. ಕಾಡಲ್ಲಿ ತುಂಬಾ ಜಂತುಗಳು ಅದಕ್ಕೆ ಊಟ ಇಲ್ಲದೆ ಸತ್ತೋಗ್ತಿರುತ್ತೆ. ಅದು ಮಾತ್ರ ಅಲ್ಲದೆ ಒಂದು ಮರದ ಕೆಳಗಡೆ ನರಿಗಳು ಇಬ್ಬರು ಕುತ್ಕೊಂಡು ಪಾಪ ತುಂಬಾ ದಿನದಿಂದ ಊಟ ಇಲ್ದಿರೋ ಕಾರಣದಿಂದ ಅವರು ತುಂಬಾ ನರಳಾಡ್ತಿರ್ತಾರೆ. ಆಗ ಸಾಧುಗಳು ಬಂದು, ನೀವಿಬ್ರು ಈ ಮರದ ಕೆಳಗೆ ಏನ್ ಮಾಡ್ತಾ ಇದ್ದೀರಾ? ಇದು ನನ್ನ ಮರ. ಅರೆ, ನೀವು ನೋಡೋದಕ್ಕೆ ದೊಡ್ಡ ಸ್ವಾಮೀಜಿ ರೀತಿ ಕಾಣಿಸ್ತಾ ಇದ್ದೀರಾ, ನೀವು ಪ್ರಾಣಿಗಳ ಭಾಷೆಯನ್ನು ಕೂಡ ಮಾತಾಡ್ತೀರಾ? ಹೌದು, ನಾನು ಬೇರೆ ಎಲ್ಲಾ ಪ್ರಾಣಿಗಳ ಭಾಷೆಯನ್ನ ಮಾತಾಡ್ತೇನೆ, ಮತ್ತೆ ಅರ್ಥ ಮಾಡ್ಕೋತೇನೆ. ಆಗ ನರಿಗಳು ಇಬ್ಬರು ಕಾಡಲ್ಲಿರುವ ಪರಿಸ್ಥಿತಿಯ ಬಗ್ಗೆ ಸಾಧುಗಳ ಹತ್ರ ಹೇಳ್ತವೆ. ತಕ್ಷಣ ಅವರು ಅವ್ರ ಹತ್ರ ಇರುವ ಒಂದು ಮಾಯ ಉಂಗುರವನ್ನು ಆಚೆ ತೆಗೆದು ಹೀಗಂತಾರೆ, ತಗೊಳ್ಳಿ, ಈ ಉಂಗುರವನ್ನ ನಿನ್ನ ಬಳಿ ಇಟ್ಕೋ. ನಾನು ಹೋದ ಮೇಲೆ ಈ ಉಂಗುರವನ್ನ ನೀನು ಹಾಕೊಂಡ್ರೆ ನಿಂಗೋಸ್ಕರ ಒಂದು ರಹಸ್ಯ ಒಂದು ಬಾಗಿಲು ತೆರೆಯುತ್ತೆ. ಅಲ್ಲಿ ಯಾವತ್ತೂ ಆಹಾರಕ್ಕೆ ಕಮ್ಮಿ ಇಲ್ಲ, ಅದು ರಹಸ್ಯಮಯವಾದ ಒಂದು ಕಾಡು. ಅಲ್ಲಿ ಮರದಲ್ಲೂ ಕೂಡ ನಿಂಗೆ ಮಾಂಸ ಸಿಗುತ್ತೆ. ಬೇಯಿಸಿರುವ ಮಾಂಸ ಅಂತ ಹೇಳಿದ ತಕ್ಷಣ ನರಿಗಳಿಗೆ ತುಂಬಾನೇ ಬಾಯಲ್ಲಿ ನೀರ್ ಬಂದ್ಬಿಡುತ್ತೆ. ಆದ್ರೆ ಒಂದನ್ನ ಮಾತ್ರ ನೆನಪಲ್ಲಿಡ್ಕೋ, ಆ ರಹಸ್ಯ ಕಾಡಲ್ಲಿ ನೀನು ಒಬ್ಬಂಟಿಯಾಗಿರಬಾರ್ದು. ಕಾಡಲ್ಲಿ ಎಲ್ರಿಗೂ ಕೂಡ ನೀನು ಸಹಾಯವನ್ನ ಮಾಡ್ಬೇಕು, ಮತ್ತೆ ಬೇಕಂತಲೇ
ಆ ಕಾರ್ಡನ್ನ ತಪ್ಪಾಗಿ ಉಪಯೋಗ ಮಾಡಬಾರ್ದು. ಹಾಗೆ ಮಾಡಿದರೆ ನಿಂಗೆ ಸಾವು ನಿಶ್ಚಯ. ಹಂಗಂತೇಳಿ ಸಾಧು ಅಲ್ಲಿಂದ ಮಾಯ ಆಗ್ಬಿಡ್ತಾರೆ. ಆಮೇಲೆ ಗಿಲ್ಲು ಆ ಉಂಗುರನ ಬೆರಳಗಾಕೊಳ್ಳುತ್ತೆ. ತಕ್ಷಣ ನೋಡ್ತಾನೆ, ಅವನ ಮುಂದೆ ಒಂದು ಮಾಯಾ ಪ್ರಪಂಚದ ತರ ಕಾಣಿಸುತ್ತೆ. ಒಂದು ದೊಡ್ಡ ಬಾಗಿಲು ಕೂಡ ಒಂದು ಓಪನ್ ಆಗುತ್ತೆ. ಗಿಲ್ಲು ಮತ್ತೆ ಅದರ ಹೆಂಡತಿ ಆ ಕಾಡೊಳಗಡೆ ಹೋಗ್ತಾರೆ. ಸ್ವಲ್ಪ ಹೊತ್ತು ನಡ್ಕೊಂಡು ಹೋದ ನಂತರ ಅವರಿಬ್ರು ಪೂರ್ತಿಯಾಗಿ ಆ ಮಾಯಾ ಕಾಡೊಳಗಡೆ ಹೋಗ್ಬಿಡ್ತಾರೆ. ಆ ಕಾಡಲ್ಲಿ ವಿಧ ವಿಧವಾದ ಆಹಾರ ಇತ್ತು, ಮತ್ತೆ ಸಾಧುಗಳು ಹೇಳ್ದಂಗೆನೆ ಮರಗಳಲ್ಲಿ ಮಾಂಸ ಕೂಡ ಇತ್ತು. ನೋಡ್ತಾನೆ ಇದೆಯಲ್ಲ ಬಿಟ್ಟೆ, ಈ ಪೂರ್ತಿ ಕಾಡು ನಮ್ದೇ. ಈಗ ಈ ಕಾಡನ್ನ ನಾವು ಆಳ್ಬಹುದು. ಇಲ್ಲಿ ನೋಡು ಮರದಲ್ಲಿ ಹೇಗೆ ಮಾಂಸ ನೇತಾಡ್ತಾ ಇದೆ ಅಂತ. ಎಷ್ಟು ಸುಗಂಧವಾದ ಒಂದು ಪರಿಮಳ. ಮೊದಲು ನಾವಿಬ್ರು ನೆಮ್ಮದಿಯಾಗಿ ತಿನ್ನೋಣ. ಚೆನ್ನಾಗಿ ಅವರಿಬ್ರು ತಿಂದ ನಂತರ ಹೆಂಡತಿ ಗಂಡನ ಹತ್ರ ಹೀಗಂತಾಳೆ, ಏನು ಅಂದ್ರೆ ನಮ್ಮ ಕಾಡಲ್ಲಿರುವ ಬೇರೆ ಜಂತುಗಳನ್ನ ಕೂಡ ಇಲ್ಲಿ ಕರ್ಕೊಂಡ್ ಬರ್ತೀರಾ? ಎಲ್ಲರಿಗೂ ಸಹಾಯ ಮಾಡ್ತೀರಾ? ನಿಂಗೇನ ಹುಚ್ಚಿಡಿತ್ತ? ಅವರೆಲ್ಲೂ ನಂಗೆ ಅವಮಾನ ಮಾಡ್ಬಿಟ್ರು. ಈಗ ನಾನು ಸೇಡ್ ತಿಳಿಸ್ಕೊಳ್ಳೋ ಒಂದು ಸಮಯ ಬಂದಿದೆ. ಸರ್ ಯಾಕೆ ಹೇಳಿದ್ರಿ? ಅವರಿಬ್ರು ಚೆನ್ನಾಗ್ ತಿಂದು ಬೇಕಾಗಿರುವ ಹಣ್ಣು ಮಾಂಸ ಎಲ್ಲಾ ಕಿತ್ಕೊಂಡು ಅವರ ಕಾಡಿಂದ ಹೋಗ್ತಾರೆ, ಮತ್ತೆ ಕುತ್ಕೊಂಡು ತಿನ್ನಕ್ ಪ್ರಾರಂಭಿಸ್ತಾರೆ. ಅದನ್ನ ನೋಡಿದ ಎಲ್ಲಾ ಜಂತುಗಳು ಅಲ್ಲಿಗೆ ಬರ್ತವೆ. ಅದ್ರಲ್ಲಿ ಕೋತಿ ಕೂಡ ಇರುತ್ತೆ. ಕೋತಿ ಅವರಿಬ್ರನ್ನ ನೋಡಿ ಹೀಗಂತಾನೆ, ನಿಂಗಿಷ್ಟು ಆಹಾರ ಎಲ್ಲಿಂದ ಸಿಕ್ತು? ಈ ಎಲ್ಲ ಆಹಾರ ನಂದು, ಎಲ್ಲಿಂದ ಬೇಕಾದ್ರೆ ತರ್ತೀನಿ. ಅದ್ರಲ್ಲಿ ನಿಂಗೇನು? ನಾನು 5 ದಿನದಿಂದ ಊಟ ಮಾಡಿಲ್ಲ. ಎಲ್ಲ ಕಾಡಿನ ಮರ ಕೂಡ ಒಣಗೋಗ್ಬಿಟ್ಟಿದೆ. ಸ್ವಲ್ಪ ಹಣ್ಣು ನಮಗೂ ಕೊಡು. ನಂಗೇನು ಹುಚ್ಚ? ಈ ಎಲ್ಲ ಆಹಾರ ನಂಗೆ ಮತ್ತೆ ನನ್ನ ಪತ್ನಿಗೆ. ಇದ್ರಲ್ಲಿ ನಿಂಗೆ ಸ್ವಲ್ಪನೂ ಸಿಗೋದಾಗಿಲ್ಲ. ಗಿಲ್ಲು ಬ್ರಾಂದಿಕೋತಿನ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ಬಿಡುತ್ತೆ. ಮತ್ತೆ ಬೇರೆ ಜಂತುಗಳನ್ನ ಕೂಡ ಅವರು ಅಲ್ಲಿಂದ ಕಳಿಸ್ಬಿಡ್ತಾರೆ. ತಕ್ಷಣ ಈ ವಿಷಯ ಕಾಡಿನ ರಾಜಾಗೆ ಗೊತ್ತಾಗಿದ ತಕ್ಷಣ ರಾಜ ಅಲ್ಲಿಗೆ ಬರ್ತಾನೆ. ಇದೇನು ಗಿಲ್ಲು, ಕಾಡಿನ ಪ್ರಾಣಿಗಳು ಎಲ್ಲ ಕೂಡ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡೋದನ್ನ ಬಿಟ್ಟು ಅವ್ರನ್ನ ಬೆರೆಸ್ತಾ ಇದೀಯಾ? ಮಹಾರಾಜ, ಬ್ರಾಂಡಿ ಮಂಗ ನಂಗೆ ಅವಮಾನ ಮಾಡಿ ಪಾರ್ಟಿಯಿಂದ ಹೊರಗಾಗ್ತಾ ತಾನೆ. ಆವಾಗ ಬ್ರಾಂಡಿ ಮಂಗನ ಹತ್ರ ಈ ಪ್ರಶ್ನೆ ಕೇಳಿದ್ರ ನೀವು? ಬ್ರಾಂಡಿ ಯಾವುದೇ ರೀತಿ ನಿನ್ನ ಹತ್ರ ತಪ್ಪಾಗಿ ನಡ್ಕೊಂಡಿಲ್ಲ. ಆ ರೀತಿ ಮಾಡಿದ್ರೂ ಕೂಡ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ನಿನ್ನ ಶಿಕ್ಷೆಯನ್ನು ಕೊಡಬಾರ್ದು. ಕಾಡಿನ ಜನ ಎಲ್ಲರೂ ಕೂಡ ಹಸುವಲ್ಲಿದ್ದಾರೆ, ಸ್ವಲ್ಪ ಊಟವನ್ನು ಅವರಿಗೂ ಕೊಡು. ಆಗ ಹೆಂಡತಿ ಗಂಡನ ಕಿವಿಯಲ್ಲಿ ಏನೇನೋ ಗುಸ್ಗುಸ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಗಂಡ ರಾಜನ ಹತ್ರ ಹೀಗಂತ ಹೇಳ್ತಾನೆ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಮಹಾರಾಜ. ಅದ್ ಮಾತ್ರ ಅಲ್ಲ, ಈ ಕಾಡಿನ ಎಲ್ರಿಗೂ ಕೂಡ ನಾನು ಆಹಾರವನ್ನ ಕೊಡಕ್ ಆಗತ್ತೆ. ಎಷ್ಟು ಅಂದ್ರೆ ವರ್ಷ ಪೂರ್ತಿ ಅದನ್ನ ಅವ್ರು ತಿನ್ಬಹುದು. ಆದ್ರೆ ನಂಗೆ ಒಂದು ಷರತ್ತಿದೆ. ಷರತ್ತ? ಏನದು ಷರತ್ತು? ಏನಂದ್ರೆ ನನ್ನ ಈ ಕಾಡಿನ ರಾಜನಾಗಿ ನೀವು ಮಾಡ್ಬೇಕು, ಮತ್ತೆ ನೀವು ಕೂಡ ಸಾಧಾರಣ ಪ್ರಾಣಿಗಳ ಹಾಗೆ ಇರ್ಬೇಕು. ನಿಂಗೇನು ಬುದ್ಧಿ ಕೆಟ್ಟೋಯ್ತಾ? ನಿಂಗೆ ಗೊತ್ತಾ ರಾಜ ಅಂದ್ರೆ ಏನು ಅಂತ? ರಾಜ ಆಗಿ ಕಾಡನ್ನ ನೀನು ನಡೆಸ್ತೀಯಾ? ಅರೆ ನೀವೀಗ ಪ್ರಜೆಗಳಿಗೆ ಏನು ಮಾಡಕ್ ಆಗ್ತಾ ಇಲ್ಲ. ನಾಳೆ ವಿಷಯ ಬಿಟ್ಬಿಡಿ, ಇವತ್ ವಿಷಯ ಮಾತಾಡಿ. ಗಿಲ್ಲು ನರಿ ಹೇಳಿದ್ದನ್ನ ಕೇಳಿ ರಾಜ ಪಾಪ ಏನ್ ನಿರ್ಣಯ ತಗೋಬೇಕಂತ ಗೊತ್ತಾಗದೆ ಹೀಗಂತ. ಸರಿ, ನನ್ನ ಪ್ರಜೆಗಳು ಹಸಿರಿಂದ ಸಾಯ್ದನ್ನ ನನ್ನಿಂದ ನೋಡಕ್ಕಾಗಲ್ಲ. ನಿನ್ನ ಷರತ್ತನ್ನ ನಾನು ಒಪ್ಕೋತೀನಿ. ಹಾಗಾದ್ರೆ ಕಾಡಲ್ಲಿ ಎಲ್ಲರ ಬಳಿ ಹೋಗಿ ನೀವು ಹೇಳಿ, ಇವತ್ತಿಂದ ಈ ಕಾಡಿನ ರಾಜ ನಾನು, ನೀವಲ್ಲ. ಮತ್ತೆ ಮಹಾರಾಜ, ನಿಮ್ಮ ಕಿರೀಟವನ್ನ ತೆಗೆದು ನಿಮ್ಮ ಕೈಯಾರೆ ನಂಗೆ ತರಿಸಿ. ರಾಜ ಅವನ ಕಿರೀಟವನ್ನು ತೆಗೆದು ನರಿಯ ತಲೆ ಮೇಲೆ ಇಟ್ಟು ಮತ್ತೆ ಅಲ್ಲಿರುವ ಎಲ್ಲಾ ಜಂತುಗಳಿಗೂ ಇವನ ಇನ್ಮೇಲೆ ಕಾಡಿನ ರಾಜ ಅಂತ ಪ್ರಕಟಣೆ ಮಾಡ್ತಾನೆ. ನಿನ್ನ ಇಚ್ಛೆಯನ್ನ ನಾನು ಪೂರ್ತಿ ಮಾಡಿದೆ. ಎಲ್ಲಾ ಕಾಡಿನ ಪ್ರಜೆಗಳಿಗೆ ಆಹಾರವನ್ನ ತಯಾರು ಮಾಡು. ಗಿಲ್ಲು ಆ ಮಾಯಾ ಬಾಗಿಲು ಇರುವ ಆ ಮಾಯಾ ಕಾಡಿಗೆ ಶೇರ್ ಸಿಂಗ್ ಅನ್ನು ಕರ್ಕೊಂಡು ಹೋಗುತ್ತೆ. ಅಲ್ಲೋಗಿ ಉಂಗುರವನ್ನು ಬೆರಳಿಗೆ ಹಾಕೊಂಡು ಆ ಬಾಗಿಲು ತೆಗಿಬೇಕಂತ ಏನೇನೋ ಪ್ರಯತ್ನ ಮಾಡುತ್ತೆ. ಆದ್ರೆ ಬಾಗಿಲು ತೆರೆಯೋದಿಲ್ಲ. ಅದು ಮತ್ತೆ ಮತ್ತೆ ಏನೇನೋ ಮಾಡಿ ಟ್ರೈ ಮಾಡುತ್ತೆ, ಆದ್ರೂ ಆ ಬಾಗಿಲು ಓಪನ್ ಆಗೋದಿಲ್ಲ. ಅದನ್ನ ನೋಡಿ ಅವರಿಬ್ರಿಗೂ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ನನ್ನ ಮೂರ್ಖನಾಗಿ ಮಾಡೋದಕ್ಕೆ ಕರ್ಕೊಂಡ್ ಬಂದ್ಯಾ ನೀನು? ನನ್ನ ಕಿರೀಟ ವಾಪಸ್ ಕೊಡು. ಹಂಗಂತೇಳಿ ಆ ಕಿರೀಟನ ರಾಜ ತಕ್ಷಣ ನರಿ ಹತ್ರದಿಂದ ಕಿತ್ಕೊಂಡ್ಬಿಡ್ತಾನೆ. ತಕ್ಷಣ ಅಲ್ಲಿಗೆ ಆ ಸಾಧು ಬಾಬಾ ಪ್ರತ್ಯಕ್ಷ ಆಗ್ತಾರೆ. ನಾನು ನಿನ್ನ ಹತ್ರ ಹೇಳ್ದೆ ಎಲ್ಲ ಪ್ರಾಣಿಗಳು ಇದರಿಂದ ಸಹಾಯ ಮಾಡಬೇಕು ಅಂತ, ಆದ್ರೆ ನೀನು ತನ್ನ ಕಾಡಿನ ರಾಜನ ಕಿರೀಟವನ್ನೇ ತಗೋಬಿಟ್ಟೆ. ನಿಂಗೆ ಪಟ್ಟಾಭಿಷೇಕವನ್ನ ಕಾಡಿನ ರಾಜನಿಂದ ನೀನು ಮಾಡಿಸ್ಕೋಬಿಟ್ಟೆ. ನೀನು ಮರ್ತೋಗ್ಬಿಟ್ಟೆ. ನಾನು ನಿಂಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೆ, ಇದನ್ನ ತಪ್ಪಾಗಿ ಉಪಯೋಗ ಮಾಡಬೇಡ ಅಂತ.
ನಿಮ್ಮಿಬ್ಬರ ಸಾವು ನಿಶ್ಚಯವಾಗಿದೆ. ಹಂಗಂತೇಳಿ ಸಾಧು ನರಿ ಹತ್ರದಿಂದ ಆ ಉಂಗರವನ್ನು ಕಿತ್ಕೊಂಡ್ಬಿಡ್ತಾನೆ. ಆಮೇಲೆ ಕೋಪದಿಂದ ರಾಜ ಎರಡು ನರಿಗಳನ್ನ ಒಂದೇ ಏಟಕ್ಕೆ ಸಾಯಿಸ್ಬಿಡ್ತಾನೆ. ತಪ್ಪು ನನ್ನದು, ಕಾಡಿನ ರಾಜ ಸಿಂಹನೇ. ಈ ಉಂಗುರವನ್ನ ನಾ ನಿಮ್ಗೆ ಕೊಟ್ಟಿರಬೇಕು, ಇವನಿಗೆ ಕೊಟ್ಟಿರಬಾರ್ದಿತ್ತು. ತಗೊಳ್ಳಿ ಉಂಗುರ. ಯಾವಾಗೆಲ್ಲ ಈ ಉಂಗುರವನ್ನ ಹಾಕೋತೀರೋ ರಹಸ್ಯಮಯ ದ್ವಾರ ತಾನಾಗಿಯೇ ತೆರೆಯುತ್ತೆ. ನಿಮ್ಮ ಕಾಡು ಹಚ್ಚ ಹಸಿರಾಗಿ ಸರಿಯಾಗೋ ತನಕ ಎಲ್ಲ ಕಾಡು ಪ್ರಾಣಿಗಳು ಮಾಂತ್ರಿಕ ಕಾಡಿಂದ ಹೊಟ್ಟೆ ತುಂಬ ಊಟ ಮಾಡಿ. ಹಂಗಂತ ಹೇಳಿ ಸಾಧುಗಳು ಅಲ್ಲಿಂದ ಮಾಯ ಆಗ್ಬಿಡ್ತಾರೆ. ಆಮೇಲೆ ಕಾಡಿನ ರಾಜ ಆದ ಶೇರ್ ಸಿಂಗ್ ಎಲ್ಲಾ ಜಂತುಗಳನ್ನು ಆ ಮಾಯಾ ಕಾಡಿಗೆ ಕರ್ಕೊಂಡ್ ಬರ್ತಾರೆ. ಆಮೇಲೆ ಜಂತುಗಳೆಲ್ಲ ತಿಂದು ಸಂತೋಷ ಪಡ್ತವೆ.